ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಆ್ಯಪ್ನಲ್ಲಿ ಹೌಸ್ ಟು ಹೌಸ್ ಸರ್ವೆ ಮಾಡುವಾಗ ಕೆಲವೊಂದು ಇಶ್ಯೂಸ್ ಬರ್ಬೋದು ಆ ಒಂದು ಇಶ್ಯೂಸ್ ಬಂದಾಗ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ ನೋಡೋಣ ಮೊದಲಿಗೆ ಕೆಲವೊಮ್ಮೆ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗಿರ್ತದೆ ಪುನಃ ಲಾಗಿನ್ ಆಗಿ ಅಂತೇಳಿ ಕೇಳ್ತದೆ ಆಗ ನಾವು ಹೊಸದಾಗಿ ಓ ಟಿ ಪಿಯನ್ನು ತಗೊಂಡು ಲಾಗಿನ್ ಆಗಬೇಕಾಗ್ತದೆ ಲಾಗಿನ್ ಆಗಿ ಎಚ್ ಟು ಎಚ್ ಸರ್ವೆ ಮಾಡುವಾಗ ಈ ಒಂದು ಐಕಾನನ್ನ ಕ್ಲಿಕ್ ಮಾಡ್ತೀವಿ ಆಗ ನಾವು ಪುನಃ ನೋಡ್ಬೋದು ಎರರ್ ಅಂತೇಳಿ ಬರ್ತದೆ ಏನು ಮಾಡಬೇಕು ಅಂತೇಳಿ ಕೆಲವೊಬ್ಬರಿಗೆ ತೊಂದರೆ ಆಗ್ಬೋದು ಓಕೆ ಲಾಗೌಟ್ ಆಗಿ ಲಾಗಿನ್ ಆದಾಗ ಈ ರೀತಿ ಬರ್ಬೋದು ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಪುನಃ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಲೆಕ್ಟರ್ ಡಾಟಾ ಸಿಂಕ್ ಅಂತೇಳಿದಲ್ಲಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಇಂಟರ್ಫೇಸ್ ನೋಡ್ಬೋದು ಇಲ್ಲಿ ಆಫ್ಲೈನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪುನಃ ಇಲ್ಲಿ ಸಿಂಕ್ ಮಾಡಬೇಕಾಗ್ತದೆ ಓಕೆ ಸಿಂಕ್ನ ಆಪ್ಷನ್ ಕ್ಲಿಕ್ ಮಾಡಿ ಫಸ್ಟನ್ನು ಸಿಂಕ್ ಆಗ್ತದೆ ಹಂಡ್ರೆಡ್ ಆಗಿ ಓಕೆ ವೆಯ್ಟ್ ಮಾಡಿ ಓಕೆ ಟೋಟಲ್ ಎಲೆಕ್ಟ್ರಿಕ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಹಾಗೆಯೇ ನೀವು ಟೋಟಲ್ ವೆರಿಫೈಡ್ ಈಗಾಗಲೇ ವೆರಿಫೈ ಮಾಡಿರ್ತಕ್ಕಂಥವ್ರ ಡಾಟಾ ಕೂಡ ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಈ ಒಂದು ಸಿಂಕ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ನೀವು ಸಿಂಕ್ ಮಾಡಿ ಓಕೆ ಇದು ಕೂಡ ಒಂದು ಹತ್ತು ಸೆಕೆಂಡ್ ಟೈಮ್ ತೊಗೋಬೋದು ವೆಯ್ಟ್ ಮಾಡಿ ನೆಟ್ವರ್ಕ್ ಚೆನ್ನಾಗಿರೋ ಹತ್ರ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಯಿತು ಟೋಟಲ್ ವೆರಿಫೈಡ್ ಎಲೆಕ್ಟ್ರಿಕ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನಾವೀಗ ಪುನಃ ಬಂದು ಎಚ್ ಟು ಎಸ್ ಸರ್ವೆಯನ್ನು ಮಾಡ್ಬೋದು ಬ್ಯಾಕ್ ಬನ್ನಿ ಓಕೆ ಓಮ್ ಪೇಜ್ ಓಕೆ ಎಚ್ ಟು ಎಸ್ ಸರ್ವೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಬಂತು ಈಗ ನಾವು ವ್ಯೂ ಫ್ಯಾಮಿಲಿ ಮೆಂಬರ್ಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಈ ಹಿಂದೆ ಹೇಗೆ ನಾವು ವೆರಿಫೈ ಮಾಡಿದ್ವೋ ಅದೇ ರೀತಿ ವೆರಿಫಿಕೇಷನ್ ಮಾಡಿ ಸಬ್ಮಿಟನ್ನು ಕೊಡ್ಬೋದು ಸ್ನೇಹಿತರೆ ಎಲೆಕ್ಟ್ರಾಕ್ಸ್ ಡೇಟಾ ಸಿಂಕ್ ಮಾಡುವಾಗ ಕೆಲವೊಬ್ಬರಿಗೆ ಈ ರೀತಿ ಒಂದು ಇಶ್ಯೂ ಅನ್ನು ನೀವು ಫೇಸ್ ಮಾಡ್ಬೋದು ಕೆಲವೊಬ್ಬರು ಮಾತ್ರ ಓಕೆ ಅದೇನೆಂದರೆ ನೀವು ಎಲೆಕ್ಟ್ರಾಕ್ಸ್ ಡ್ಯಾಟಾವನ್ನು ಸಿಂಕ್ ಮಾಡ್ತೀರಾ ಮೇಲ್ಭಾಗದಲ್ಲಿ ಎಲ್ಲೋ ಕಲರ್ ಇದೆಯಲ್ಲ ಅಲ್ಲಿ ಸಿಂಕ್ ನಾವು ಆಪ್ಷನ್ ಕ್ಲಿಕ್ ಮಾಡ್ತೀರ ಅದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಪ್ಡೇಟ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಕೆಳಭಾಗದಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಇಲ್ಲಿ ಸಿಂಕ್ ಆಪ್ಷನನ್ನು ಕ್ಲಿಕ್ ಮಾಡ್ತೀರಾ ಆಗ ಕೆಲವೊಬ್ಬರಿಗೆ ಈ ರೀತಿ ಬರ್ಬೋದು ಅದೇನೆಂದರೆ ಅಲರ್ಟ್ ನೋ ವೆರಿಫೈಡ್ ಔಸಸ್ ಪ್ಲೀಸ್ ಸ್ಟಾರ್ಟ್ ಹೆಚ್ ಟು ಹೆಚ್ ಸರ್ವೆ ಅಂತೇಳಿ ಬರ್ಬೋದು ಯಾರಿಗೆ ಈ ರೀತಿ ಬರ್ತದೆ ಅಂದರೆ ಈ ಹಿಂದೆ ಆನ್ಲೈನಲ್ಲಿ ಯಾವ ಮತದಾರರನ್ನು ಕೂಡ ಅವರು ವೆರಿಫೈ ಮಾಡಿಲ್ಲ ಸಬ್ಮಿಟ್ ಮಾಡಿಲ್ಲ ಅಂದರೆ ಅವ್ರಿಗೆ ಮಾತ್ರ ಈ ರೀತಿ ಬರ್ತದೆ ಅಂದರೆ ಈ ಒಂದು ಆ್ಯಪಲ್ಲಿ ಅವರು ಹೆಚ್ ಟು ಹೆಚ್ ಸರ್ವೆಯನ್ನು ಒಂದನ್ನು ಕೂಡ ಪ್ರಾರಂಭ ಮಾಡಿಲ್ಲ ಅನ್ನೋರಿಗೆ ಮಾತ್ರ ಈ ರೀತಿ ಬರ್ತದೆ ತೊಂದರೆ ಇಲ್ಲ ನೀವು ಮೇಲ್ಭಾಗದಲ್ಲಿ ಇದೆಯಲ್ಲ ಎಲ್ಲೋ ಕಲರು ಅದನ್ನು ಮಾತ್ರ ನೀವು ಸಿಂಕ್ ಮಾಡ್ಕೊಳ್ಳಿ ಕೆಳಭಾಗದಲ್ಲಿ ಗ್ರೀನ್ ಇದೆಯಲ್ಲ ಇದನ್ನು ಸಿಂಕ್ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಎಚ್ ಟಿ ಎಸ್ ಸರ್ವೆಯನ್ನು ಮಾಡಿದ ಮೇಲೆ ಆಗ ಈ ಒಂದು ಕೆಳಭಾಗದಲ್ಲಿರ್ತಕ್ಕಂತಹ ಸಿಂಕ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಸಿಂಕ್ ಆಗ್ತದೆ ಹಾಗೆಯೇ ಕೆಲವೊಬ್ಬರಿಗೆ ವೆರಿಫೈ ಮಾಡುವಾಗ ಈ ಒಂದು ವೆರಿಫೈ ಮಾಡಲಿಕ್ಕೆ ಅಂತೇಳಿ ಕ್ಲಿಕ್ ಮಾಡ್ತೀರ ಅಲ್ಲಿ ಅಲರ್ಟ್ ಅಂತೇಳಿ ದಿಸ್ ಎಪಿಕ್ ಡೇಟಾ ಈಸ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಡ್ರಾಫ್ಟ್ ಎಂಟ್ರೀಸ್ ಅಂತೇಳಿ ಬರ್ತದೆ ಇದನ್ನು ನೀವು ವೆರಿಫೈ ಮಾಡಲಿಕ್ಕೆ ಕೆಲವೊಬ್ಬರಿಗೆ ತೊಂದರೆ ಆಗ್ಬೋದು ಇದು ಎಲ್ಲಿ ಸೇವ್ ಆಗಿರ್ತದೆ ಅಂತೇಳಿ ಗೊಂದಲಿರ್ಬೋದು ಇದು ಎಲ್ಲಿರ್ತದೆ ಅಂದರೆ ಓಮ್ ಪೇಜಿಗೆ ವಾಪಸ್ ಬನ್ನಿ ಇಲ್ಲಿ ಬಿ ಎಲ್ ಒ ರಿಜಿಸ್ಟರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಚ್ ಟು ಎಚ್ ಡ್ರಾಫ್ಟ್ ಲಿಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಗಮನಿಸ್ಬೋದು ಎರಡು ಆಪ್ಷನ್ ಇದೆ ಸಬ್ಮಿಟ್ ಮತ್ತು ಡಿಲೀಟ್ ಅಂತೇಳಿದೆ ನಾವಲ್ಲಿ ವೆರಿಫೈ ಮಾಡಲಿಕ್ಕೆ ಬರದೇ ಇರತಕ್ಕಂಥದ್ದು ಇಲ್ಲಿ ಡ್ರಾಫ್ಟಲ್ಲಿ ಬಂದು ಸೇವ್ ಆಗಿರ್ತದೆ ಓಕೆ ನೀವು ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಪುನಃ ವೆರಿಫೈ ಮಾಡಿ ನೀವು ಸಬ್ಮಿಟನ್ನು ಕೊಡ್ಬೋದು ಓಕೆ ಅಥವಾ ಇಲ್ಲೇ ಮೇಲ್ಭಾಗದಲ್ಲಿ ಸಬ್ಮಿಟ್ ಅಂತಿದೆ ಡಿಲೀಟ್ ಅಂತಿದೆ ಏನಾದರೂ ತಪ್ಪಾಗಿದರೆ ಡಿಲೀಟ್ ಮಾಡ್ಬೋದು ಇಲ್ಲ ಸರಿ ಇದ್ದರೆ ಸಬ್ಮಿಟ್ ಆಪ್ಷನ್ನ ಇಲ್ಲೇ ಮೇಲ್ಭಾಗದಲ್ಲಿ ಇದೆಯಲ್ಲ ಇದನ್ನೇ ಕೊಟ್ಟರು ಕೂಡ ಎಸ್ ಅಂತೇಳಿ ಕೊಟ್ಟರೆ ಸಬ್ಮಿಟ್ ಆಗ್ತದೆ ಈಗ ಸಕ್ಸಸ್ ಅಂತೇಳಿ ಬರ್ತದೆ ಓಕೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು